ನಾನು ನಟನಾಗಿರ್ಬೋದು ಆಗಿರ್ಬೋದು, ಈ ಎಲ್ಲ ಯಶಸ್ಸು ನಮ್ಮ ಇಡೀ ತಂಡಕ್ಕೆ ಸಲ್ಲುತ್ತೆ. ಆಮೇಲೆ ಮೊದಲಿಂದನೂ ಹೇಳಿದ್ದೆ ನಾನು, ನಮ್ಮ ಈ ಕಾಂತಾರದ ಸಸ್ಸನ್ನು ನಾನು ಅಪ್ಪು ಸರ್ಗಾಗ್ಬೋದು, ದೈವ ನರ್ತಕರು ಮತ್ತು ಅವರ ಕುಟುಂಬದವರಾಗ್ಬೋದು, ದೈವಕ್ಕೆ ನಾನು ಅರ್ಪಿಸಿದ್ದೆ. ಅದರ ಜೊತೆಗೆ ಕನ್ನಡ ಜನತೆಗೆ ಇಲ್ಲಿವರೆಗೆ ಇದು ಬರಲಿಕ್ಕೆ ನಿಜವಾಗ್ಲೂ ಕನ್ನಡ ಜನತೆ ಸಪೋರ್ಟ್ ಬೆಂಬಲ ಕೊಟ್ಟಿರೋದು, ಆ್ಯಂಡ್ ನಮ್ಮ ಇಡೀ ತಂಡದ ಎಫರ್ಟ್, ಇಡೀ ಟೀಮ್ ಒಟ್ಟಿಗೆ ನಾವೆಲ್ಲರೂ ಒಟ್ಟಾರೆ ಸಿನಿಮಾವನ್ನು ಕಷ್ಟಪಟ್ಟು ಕೆಲಸ ಮಾಡ್ಕೊಂಡು ಬಂದು ಇವತ್ತು ಕೂಡ ಅದೇ ಟೀಮ್ ಜೊತೆಗೆ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಹಾಗಾಗಿ ಇಡೀ ತಂಡಕ್ಕೆ ನಾನು ಇದನ್ನು ಅರ್ಪಿಸ್ತೀನಿ, ಎಲ್ಲ ಏನಾದ್ರು ಅರ್ಪಿಸ್ಕೊಂಡು ಬಂದಿದ್ದ. ಸೊ ಎಲ್ಲ ಇಡೀ ತಂಡದವ್ರು ಖುಷಿಯಾಗಿದ್ದಾರೆ. ಜೊತೆಗೆ ಹೊಂಬಾಳೆ ಫಿಲ್ಮ್ಸ್ ಒಂದು ಅದ್ಭುತವಾಗಿ KGF 2 ಕೂಡ ಎರಡು ಪ್ರಶಸ್ತಿಗಳು ಬಂದಿದೆ, ಆ್ಯಂಡ್ ಕಾಂತಾರಕ್ಕೆ ಎರಡು ಪ್ರಶಸ್ತಿಗಳು ಬಂದಿದೆ. ಸೊ ಅಲ್ಲಿಗೆ ಹೊಂಬಾಳೆಗೇ 4 ಪ್ರಶಸ್ತಿ ಬಂದಾಗಾಯಿತು. ಇಂಥ ಒಂದು ಪ್ರೊಡಕ್ಷನ್ ಹೌಸ್ಗೆ ನಮ್ಮ ಈ ಸಿನಿಮಾಗಳನ್ನು ಅವರು ಬ್ಯಾಕಪ್ ಮಾಡ್ತಿರೋದೇ ತುಂಬ ಒಂದು ಖುಷಿ ವಿಚಾರ. ಸೊ ಅಂಥ ಪ್ರೊಡಕ್ಷನ್ ಹೌಸ್ ನಮ್ಮ ಗಮನದಲ್ಲಿರೋದು ನಮ್ಮೆಲ್ಲರೂ ಪುಣ್ಯ ಅಂತ ಅಂದ್ಕೊಳ್ತೀನಿ, ನಾನು ಆ್ಯಸ್ ಎ ಫಿಲ್ಮ್ ಪ್ರತಿನಿಧಿ ಮನುಷ್ಯನಾಗಿ. ಸೊ ಹಂಗಾಗಿ ಎಲ್ರಿಗೂ ಅಭಿನಂದನೆ, ಧನ್ಯವಾದ ನಮ್ಮೆಲ್ಲರ ಆಸೆ ಎಲ್ಲರದ್ದು ವಿಶಸ್ಗೆ. ತುಂಬ ಜನ ಹೇಳ್ತಾ ಇದ್ರು, ಬಟ್ ಯಾವುದೇ ಕಾರಣಕ್ಕೂ ನಾವು ಒಂದು ಪ್ರಶಸ್ತಿಗೋಸ್ಕರನೋ ಅಥವಾ ಇನ್ನೊಂದು ಯಾವುದೋ ಒಂದು ಬೇರೆ ಬೇರೆ ರೀಸನ್ಗಳಿಗೆ ಸಿನಿಮಾ ಮಾಡೋದಕ್ಕಾಗಲ್ಲ. ಸಿನಿಮಾ ಅದು ಜನ ಒಪ್ಪಬೇಕು, ಜನ ಒಪ್ಪಿ ಆದಮೇಲೆ ಅಲ್ಲಿರುವಂತಹ ಜೂರಿಗಳಿಗೆ ಅದು ಇಷ್ಟ ಆಗಬೇಕು, ಅಲ್ಲಿ ಬೇರೆ ಬೇರೆ ಸಿನಿಮಾಗಳ ಕಾಂಪಿಟೇಷನಲ್ಲಿ ಗೆಲ್ಲಬೇಕು, ಈ ಥರ ಎಲ್ಲ ಇರುತ್ತೆ, ಬೇರೆ ಬೇರೆ ಕಾರಣಗಳು ಇರುತ್ತೆ. ಸೊ ಹಾಗಾಗಿ ಆ ಯಾವುದೇ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಸೆಲೆಕ್ಷನ್ ಕಮಿಟಿಲಿ ಇದ್ದಂಥ ಎಲ್ಲ ಜೂರಿಗಳಿಗೆ, ನ್ಯಾಷನಲ್ ಅವಾರ್ಡನ್ನ ಹ್ಯಾಂಡ್ ಮಾಡೋದಂಥ ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮಗೆ ಫಸ್ಟ್ ಗೊತ್ತಾಗಿದ್ದು ಕ್ಷಣ ಯಾರು ಹೇಳಿದ್ರು, ಸೊ ಆ ಕ್ಷಣ ಹೆಂಗೆ ಅಂದರೆ ರೂಮರ್ಸ್ಗಳು ಅದು ಇದು ಅಂತ ಅಂದ್ಕೊಂಡು ಬರ್ತಾ ಇರುತ್ತೆ, ಬಟ್ ನಾನು ನೋಡ್ತಾ ಇದ್ದೆ. ಸೊ ನ್ಯಾಷನಲ್ ವಾರ್ಡ್ ಕಮಿಟಿಯಿಂದ ಏನು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅಲ್ಲಿ ಅನೌನ್ಸ್ ಮಾಡ್ತಾ ಇದ್ರು. ಸೊ ಅಲ್ಲೇ ಗೊತ್ತಾಗಿತ್ತು ನನಗೂ ಕೂಡ, ಅಂದರೆ 100% ಕನ್ಫರ್ಮ್ ಆಗಿತ್ತು. ತುಂಬ ಜನ ಪತ್ರಿಕೆಯವರು ಅಲ್ಲಿ ಇಲ್ಲೆಲ್ಲ ವಿಷಯಗಳು ತಿಳ್ಕೊಂಡು ಫೋನ್ ಮಾಡ್ತಾ ಇದ್ರು ಬಂದಿದೆ ಅಂತ ಅಂದ್ಕೊಂಡು, ಬಟ್ ನಾನು ಇಲ್ಲ ಅದು ಅನೌನ್ಸ್ ಆಗದೆ ನಾನೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೆ ಅವರಿಗೆ. ಸೊ ನನಗೂ ಗೊತ್ತಾಗಿದ್ದು ನಾನು ನೇರವಾಗಿ ಅವ್ರದ್ದು ಪ್ರೆಸ್ ಕಾನ್ಫರೆನ್ಸಲ್ಲಿ ಗೊತ್ತಾಗಿದೆ. ಸರ್, ಮಮ್ಮಟ್ಟಿ ಅವರು ಕೂಡ ನಿಮ್ಮ ಜೊತೆಯಲ್ಲಿ ರೇಸಲ್ಲಿದ್ದರು, ಸೊ ಅವ್ರನ್ನ ಹಿಂದಿಕ್ಕಿ ಈ ಅವಾರ್ಡು, ಅದು 27 ವರ್ಷಗಳ ನಮ್ಮ ಇತಿಹಾಸದಲ್ಲಿ ನೀವು 3ನೇಯವರು ನ್ಯಾಷನಲ್ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸಿನಿಮಾ ವಿಭಾಗದಲ್ಲಿ ಬಂದಿದೆ, ನಾಯಕ ನಟನಾಗಿ ಸಿಕ್ಕಿರುವಂಥದ್ದು ನಿಮಗೆ 3ನೇದು, ಅದೆಷ್ಟು ಖುಷಿ ಇದೆ ಸರ್? ಖಂಡಿತವಾಗ್ಲೂ ಖುಷಿ ಇದೆ. ಅವರು ನನಗೆ ಕರೆಕ್ಟ್ ನನಗೆ ಗೊತ್ತಿಲ್ಲ, ನಾನು ಅದನ್ನು ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರೋದು ಅಷ್ಟೇ, ಯಾಕಂದರೆ ಅಲ್ಲಿ ಯಾವ ಸಿನಿಮಾ ಸೆಲೆಕ್ಟ್ ಆಗಿರುತ್ತೆ ಆ ವಿಚಾರಗಳು ನಮ್ಗೆ ಗೊತ್ತಾಗಲ್ಲ. ಸೊ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಜನ ಹಾಕಿ ನೋಡಿ ನಿಮ್ಗೆ ಗೊತ್ತಾಗಿದ್ದು, ತುಂಬ ಲೆಜೆಂಡ್ರಿ ನಟಿವು ಅವ್ರಿಗೆ. ಸೊ ಅವರ ಮುಂದೆ ನಿಲ್ಲುವಷ್ಟು ಶಕ್ತಿ ಇದೆ ನಮಗೆ ಅಂತ ಗೊತ್ತಿಲ್ಲ. ಸೊ ಒಂದು ಸಿನಿಮಾ ಪರ್ಟಿಕ್ಯುಲರ್ ಆಗಿ ಒಂದು ಸಿನಿಮಾಗೆ ಮಾಡಿರೋ ಪಾತ್ರವನ್ನು ಕನ್ಸಿಡರ್ ಮಾಡಿಕೊಂಡಿರ್ತಾರೆ ಅಂತ ಅಂದ್ಕೊಳ್ತೀನಿ ನಾನು. ಸೊ ಅವರೆಲ್ಲ ಅಲ್ಲಿ ಇದ್ರು ಅಂದರೆ ನಾನು ಭಾಳ ದೊಡ್ಡ ಪುಣ್ಯವಂತ ಅಂತ ಅಂದ್ಕೊಳ್ತೀನಿ. ನಿಮ್ಮ ಕನ್ನಡದಲ್ಲಿ ಖುಷಿಯಾಗುತ್ತೆ ನಮಗೆ, ಅಲ್ಲಿವರೆಗೆ ತಲುಪೋದಕ್ಕೆ ಆಗ್ತಾ ಇದೆಯಲ್ಲ, ನಮ್ಮನ್ನು ಅಲ್ಲಿ ಕನ್ಸಿಡರ್ ಮಾಡ್ತಿದ್ರಲ್ಲ ಅಂತ ಅಂದ್ಕೊಳ್ಳೋದು ನೋಡೋದೇ ನನ್ನೊಂದು ಖುಷಿ ವಿಷಯ. ಸೊ ಆ ಬ್ಯಾರಿಯರ್ಗಳು ಬ್ರೇಕ್ ಆಗ್ತಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ನಮ್ಮ ಸಿನಿಮಾಗಳು, ನಾವು ಮಾಡೋ ಕೆಲಸಗಳು ಅಲ್ಲಿವರೆಗೂ ತಲುಪಿದೆ ಅನ್ನೋದೇ ನನ್ನ ಖುಷಿ ವಿಷಯ. ಅದನ್ನು ತುಂಬ ಜವಾಬ್ದಾರಿಯಿಂದ ಇನ್ನೂ ಹೆಚ್ಚು ಒಳ್ಳೆ ಸಿನಿಮಾಗಳ ಕೆಲಸ ಮಾಡೋ ರೀತಿಗೆ ಅದನ್ನು ಆ ಋಣ ತೀರಿಸ್ಕೊಳ್ಳೋ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು. ಜನರಿಗಿಂತ ದೊಡ್ಡದು ಯಾವುದೇ ಇಲ್ಲ, ಅಂದರೆ ಜನ ನೋಡಿ ಮೆಚ್ಚಿಕೊಂಡಾಗ ಯಾವುದೇ ಫಿಲ್ಮ್ ಮೇಕರ್ಸ್ಗಾಗಲಿ, ಯಾವುದೇ ನಟರಿಗಾಗಲಿ, ಅದರ ಪ್ರೊಡ್ಯೂಸರ್ಸ್ಗಾಗಲಿ, ಜನರು ಸಿನಿಮಾವನ್ನು ಮೆಚ್ಚಿಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಸೊ ಜನ ಒಂದು ಕಿರೀಟ ಕೊಟ್ಟಿರ್ತಾರೆ, ಅದ್ರ ಮೇಲೆ ಒಂದು ಗರಿಯನ್ನು ಪ್ರಶಸ್ತಿ, ಅದೊಂದು ದೊಡ್ಡ ಜವಾಬ್ದಾರಿ ಆಗುತ್ತೆ. ಇನ್ನು ಮುಂದೆ ಮಾಡೋ ಕೆಲಸಗಳಲ್ಲಿ ಅದೊಂದು ಜವಾಬ್ದಾರಿಯಾಗಿ ಇನ್ನೂ ಹೆಚ್ಚೆಚ್ಚು ಕೆಲಸದಲ್ಲಿ ತೊಡ್ಕೊಂಡು ನಾವು ಮಾಡಬೇಕಾಗುತ್ತೆ. ಕಾಂತಾರ ಒಂದು ನ್ಯಾಷನಲ್ ಅವಾರ್ಡ್ ಸರ್, ಕಾಂತಾರ ಪ್ರೀಕ್ಯುವೆಲ್ಗೆ ನಾವು ಆಸ್ಕರ್ನ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಏನು ಮಾತಾಡಲ್ಲ, ಇತ್ತೀಚೆಗೆ ಅದು ಹೇಳೋದು ಎಲ್ಲೆಲ್ಲರೂ ಹೋಗಿ ಆಮೇಲೆ ಏನೇನೋ ತಮಿಳುಗಳಾಗುವಂಥ ಚಾನ್ಸಸ್ಗಳಿರುತ್ತೆ, ಹಂಗಾಗಿ ಆ ಥರದ್ದೇನು ರಿಯಾಕ್ಷನ್ ಇಲ್ಲ ನಮ್ಮದು. ಇವತ್ತಿಗೆ ಇಡೀ ತಂಡಕ್ಕೆ, ನಮ್ಮ ಇಡೀ ತಂಡದ ಎಲ್ಲ ಮೆಂಬರ್ಸ್ಗಳಿಗೆ, ಸ್ಪೆಷಲಿ ನನ್ನ ಸುಮಾರು ಜನರು ಥ್ಯಾಂಕ್ಸ್ ಹೇಳಿದ್ರು. ಅರವಿಂದ್ ಕಶ್ಯಪ್ ನನ್ನ DOP, ನನಗೆ ಬೆನ್ನೆಲುಬಾಗಿ ಅವ್ರು ಇಟ್ಕೊಂಡು ಕಾಂತಾರಕ್ಕೆ ನಾನು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದು, ಆ್ಯಂಡ್ ಪ್ರಗತಿ ನನ್ನ ಕಾಸ್ಟ್ಯೂಮ್ ಡಿಸೈನರ್, ಪ್ಲಸ್ ಅವಳು ಶಿ ವಾಸ್ ಕ್ಯಾರಿಂಗ್, ಅವಳೇ ನನಗೆ, ನಾನು ಬೇರೆ ಯಾರಾದರೂ ಆ್ಯಕ್ಟ್ರ್ ಇದ್ದಾಗ, ಆ್ಯಕ್ಟ್ರ್ ಇದ್ದಿದ್ರು ನಾನು ಆರಾಮಾಗಿ ಈ ಸಿನಿಮಾ ಡೈರೆಕ್ಟ್ ಮಾಡ್ತೀನಿ ಅಂತ ಹೇಳಿದಾಗ ಅವಳು ಪಟ್ಟುಬಿಡದೆ ನನಗೆ ನೀನು ಈ ಕ್ಯಾರೆಕ್ಟರ್ ಮಾಡಲೇಬೇಕು ಅಂತ ನನ್ನ ಫೋರ್ಸ್ ಮಾಡಿದೆ ನನ್ನ ಹೆಂಡತಿ. ಸೊ ನನ್ನ ಮಗಳು ಅವಾಗ ಹೋಟೆಲ್ ಇದ್ದು ಹೋಟೆಲ್ ಇಟ್ಕೊಂಡೇ ಎಲ್ಲ ಕೆಲಸ ಮಾಡಿದ್ದೆ. ನಾನು ಅವಳಿಗೆ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅಜನೀಶ್ ಲೋಕನಾಥ್, ತುಂಬ ದೊಡ್ಡ ಎಕ್ಸ್ಪೆಕ್ಟೇಷನ್ ಇತ್ತು, ಆ್ಯಂಡ್ ಅದ್ಭುತವಾಗಿ ಮ್ಯೂಸಿಕನ್ನು ಕೊಟ್ಟು ನನ್ನ ಸಿನಿಮಾನ ಚಂದಗೊಳಿಸಿರೋದು ಅಜನೀಶ್. ಅಜನೀಶ್ ನಾನು
ಯಾಕಂದ್ರೆ ಬೇರೆ ಬೇರೆ ನ್ಯೂಸ್ ಡೈರೆಕ್ಟರ್ಗಳ ಜೊತೆ ನಾನು ಕೆಲಸ ಮಾಡ್ತೀನಿ. ಕೆಲಸ ಮಾಡಿದಾಗ ಅಜನೀಶ್ ಹೇಗೆ ವರ್ಕ್ ಮಾಡ್ತಾರೆ ನಮ್ಮ ಜೊತೆಗೆ ಅನ್ನೋದನ್ನು ನೋಡಿದಾಗ ತುಂಬ ಖುಷಿಯಾಗುತ್ತೆ. ಅವರದ್ದು ದೊಡ್ಡ ಒಂದು ಕಾಂಟ್ರಿಬ್ಯೂಷನ್ ಇದೆ ಅಂತಾರಂತೆ. ಆ್ಯಂಡ್ ಎಲ್ಲ ಕಲಾವಿದರು, ಅಚ್ಯುತನ್ ಆಗ್ಬೋದು, ಕಿಶೋರ್ ಸರ್ ಆಗ್ಬೋದು, ಜೊತೆಗಿರುವಂಥ ಎಲ್ಲ ಸಹ ಕಲಾವಿದರುಗಳಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅವರೆಲ್ಲರ ಕಾಂಟ್ರಿಬ್ಯೂಷನಿಂದ ಇವತ್ತು ಈ ಮಟ್ಟಕ್ಕೆ ಬಂದಿದ್ದು ಸಿನಿಮಾ. ಸೊ ಜೊತೆಗೆ ಧರಣಿ ಗಂಗೆಪುತ್ರ ಮತ್ತು ನಮ್ಮ ತಂಡ, ನಮ್ಮ ಪ್ರೊಡಕ್ಷನ್ ಡಿಸೈನರ್ಸ್ ಮತ್ತು ಆರ್ಟ್ ಡೈರೆಕ್ಟರ್ ಕೆಲಸ ಮಾಡಿರುವಂಥ ಹುಡುಗರು, ಅವರೆಲ್ಲರಿಗೂ ನಾನು ಇವತ್ತು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗಿಂತ ದೊಡ್ಡ ಶಕ್ತಿ ನಮಗೆ ಇವರೆಲ್ಲ ಹೇಳ್ತಾರಲ್ಲ, ಒಂದು ನನ್ನ ರೈಟರ್ಸ್ಗಳು, ಅವರು ಎಸ್ಪೆಷಲಿ ಅನಿರುದ್ಧ್ ಮಹೇಶ್,